ಅಂತ ಕೆಲವರು ಹೇಳ್ತಾರಲ್ಲ ದೈವ ಅದಿದೆ ಅಂತ ಹಿಂದೂ ಸಂಸ್ಕೃತಿಯಲ್ಲಿ ಅದಿದೆಯಾ ಅಥವಾ ಇದಿದೆ ಅಂತ ಮೊದಲು ಹೇಳ್ತಿದ್ದೇನಲ್ಲ ಈ ಹೇಳುವಂತ ದೇವರ ಬಗ್ಗೆ ಅಪಹಾಸ್ಯ ಮಾಡುವಂತ ಮತ್ತು ಪ್ರಶ್ನೆ ಮಾಡುವಂತ ಹೇಳ್ತಿದ್ದೇನೆ ನಿಮಗೆ ಪ್ರಶ್ನೆ ಮಾಡುವ ಅನೇಕ ಮುಟ್ಟಲಾರಿಗೆ ನಿಮ್ಮ ಅಪ್ಪ ಯಾರಂತ ಗೊತ್ತಾಗ್ಬೋದು ನಿಮ್ಮ ಅಜ್ಜ ಯಾರಂತ ಗೊತ್ತಿರಬಹುದು ನಿಮ್ಮ ಅಜ್ಜನ ತಂದೆ ಅಂದ್ರೆ ಮುತ್ತಾತ ಯಾರಂತ ಗೊತ್ತಿರಬಹುದು ಅವರ ಅಪ್ಪನ 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 ಅಪ್ಪ ಯಾರಂತ ನಿಮ್ಗೆ ಗೊತ್ತಿರ್ತದ ಗೊತ್ತಿರಲ್ಲ ನಿಮಗೆ ಸ್ವಂತ ನಿಮ್ಮ ಅಪ್ಪನ 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 ಅಪ್ಪ ಅಪ್ಪನ ಅಪ್ಪ ಯಾರಂತ ಗೊತ್ತಿಲ್ಲದವರು ನಮ್ಮ ಧರ್ಮದಲ್ಲಿರುವಂತಹ ಆಚರಣೆ ವಿಚಾರಣೆಗಳ ಬಗ್ಗೆ ನೀವು ಹೇಗೆ ತಿಳಿಯಲಿಕ್ಕೆ ಸಾಧ್ಯ ನಿಮ್ಮ ಕುಟುಂಬದ ನಿಮ್ಮ ಅಪ್ಪನ 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 ಹೆಸರೇ ಗೊತ್ತಿರಲ್ಲ ಇನ್ನು ನಮ್ಮ ಧರ್ಮದ ಬಗ್ಗೆ ತಿಳಿತಾರಂತೆ ಮುಟ್ಟಾಳ ನನ್ನ ಮಕ್ಕಳು ನಿಮ್ಗೆ ಹೇಳ್ತಿದ್ದೇನೆ ಹೆಸರಿದೆ ಒಳ್ಳೆ ಇದಿದೆ ಅಂತ ಹೇಳಿ ಮತ್ತೆ ಮತ್ತೆ ಇಂತ ಇದ್ರಲ್ಲಿ ಇದು ಮಾಡ್ಲಿಕ್ಕೆ ಬರಬೇಡಿ ಇಷ್ಟು ದಿವಸ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದ್ರಿ ತುಳುನಾಡಿನ ದೈವ ದೇವರುಗಳ ಬಗ್ಗೆ ಮಾತಾಡಿದ್ರೆ ಎಚ್ಚರ ನಿನ್ನ ನಾಲ್ಗೆಯಲ್ಲಿ ಹಿಡಿತಾ ಇರ್ಲಿ ಇದ್ರೆ ದಮ್ಮಿದ್ರೆ ತಾಕತ್ತಿದ್ರೆ ಮುಂದೆ ಬಾ ಒಟ್ಟಿಗೆ ಕುತ್ಕೊಂಡು ಮಾತಾಡುವ ಓಪನ್ ಆಗಿ ಚಾಲೆಂಜ್ ಮಾಡ್ತಿದ್ದೇನೆ ದೈವ ಇಲ್ಲ ಅದಿಲ್ಲ ಅಂತ ಹೇಳುವವ ಒಟ್ಟಿಗೆ ಬಂದು ಕೂತ್ಕೊಳ್ವಾ ಅಪ್ಪನಿ ಹುಟ್ಟಿದ್ರೆ ಚಾಲೆಂಜ್ ಚಾಲೆಂಜ್ ಆಗಿ ಹೇಳ್ತಿದ್ದಾನ ಬಂದು ಮಾತಾಡುವ ಯಾರ್ದು ಎಂತ ಯಾರ್ದು ಎಂತ ಆರ್ಗ್ಯುಮೆಂಟ್ ನೋಡುವ ಯಾರೇ ಆಗಿರ್ಲಿ ದೈವದ ವಿಷಯದಲ್ಲಿ ಮಾತಾಡೋರು ಎದುರು ಬಂದು ಮಾತಾಡಿ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಬೊಗಳೆ ಬಿಡೋದಲ್ಲ ಆಚರಣೆಗಳ ಬಗ್ಗೆ ತಿಳಿಯದೆ ಮಾತಾಡೋದಲ್ಲ ಹುಚ್ಚಿನ ಮಕ್ಕಳು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಡೀ ದೇಶದಲ್ಲಿ ಕಾಂತಾರ ಸಿನಿಮಾದೇ ಹವ ನಡೀತಿದೆ ಯಾರ ಬಾಯಲ್ಲಿ ನೋಡಿದರೂ ಬರೀ ಕಾಂತಾರ ಸಿನಿಮಾ ರಿಷಬ್ ಶೆಟ್ಟಿ ನಟನೆಯ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಮಾತನಾಡ್ತಿದ್ದಾರೆ ಇನ್ನು ಇವತ್ತಿಗೆ ಕಾಂತಾರ ಸಿನಿಮಾ ಹದಿನೆಂಟು ದಿನಗಳನ್ನ ಪೂರೈಸಿದ್ದು ಕಾಂತಾರ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ತಿಳಿದರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ ಆ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನ ನೋಡುವ ಮುನ್ನ ನೀವು ಕೂಡ ಕಾಂತಾರ ಸಿನಿಮಾವನ್ನ ನೋಡಿದ್ದು ನಿಮಗೂ ಕೂಡ ಕಾಂತಾರ ಸಿನಿಮಾ ಸೂಪರ್ ಅನಿಸ್ತಾ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಕಾಂತಾರ ಸಿನಿಮಾವನ್ನು ಸೆಪ್ಟೆಂಬರ್ ಮೂವತ್ತರಂದು ಕೇವಲ ಕನ್ನಡ ಭಾಷೆಯೊಂದರಲ್ಲೇ ಬಿಡುಗಡೆ ಮಾಡಲಾಗಿತ್ತು ಮತ್ತು ಹದಿನಾಲ್ಕು ದಿನಗಳ ಬಳಿಕ ಅಕ್ಟೋಬರ್ ಹದಿನಾಲ್ಕರಂದು ಹಿಂದಿಯಲ್ಲಿ ಅಕ್ಟೋಬರ್ ಹದಿನೈದರಂದು ತೆಲುಗು ತಮಿಳು ಮಲಯಾಳಂನಲ್ಲಿ ಏಕಕಾಲಕ್ಕೆ ಬಿಡುಗಡೆ ಮಾಡಲಾಯಿತು ಇನ್ನು ಕಾಂತಾರ ಸಿನಿಮಾ ಗಳಿಸಿರುವ ಒಟ್ಟು ಕಲೆಕ್ಷನ್ ಎಷ್ಟು ಎಂದರೆ ಹದಿನೆಂಟು ದಿನಗಳಲ್ಲಿ ಕನ್ನಡದಲ್ಲಿ ಎಪ್ಪತ್ಮೂರು ಕೋಟಿ ಐದು ದಿನಗಳ ಹಿಂದಿಯ ಕಲೆಕ್ಷನ್ ಮೂವತ್ತೆರಡು ಎರಡು ಕೋಟಿ ಮತ್ತು ನಾಲ್ಕು ದಿನದ ತೆಲುಗು ಕಲೆಕ್ಷನ್ ಹದಿನೈದು ಕೋಟಿ ಮತ್ತು ತಮಿಳು ಮತ್ತು ಮಲಯಾಳಂನಲ್ಲಿ ಮೂರು ಕೋಟಿ ಮತ್ತು ಒಂದು ಕೋಟಿ ಇಲ್ಲಿಯವರೆಗೂ ಕೂಡ ಎಲ್ಲ ಭಾಷೆಗಳು ಸೇರಿ ನೂರ ಇಪ್ಪತ್ನಾಲ್ಕು ಕೋಟಿಯನ್ನ ಗಳಿಸಿದೆ ಇನ್ನು ಹಿಂದಿ ಮತ್ತು ತೆಲುಗುವಿನಲ್ಲಿ ಪ್ರತಿದಿನವೂ ಕೂಡ ಶೋಗಳು ಜಾಸ್ತಿನೇ ಆಗ್ತಿವೆ ಇನ್ನು ಸಿನಿ ವಿಶ್ಲೇಷಕರ ಪ್ರಕಾರ ಐನೂರು ಕೋಟಿ ಮಾಡೋದು ಕಾಂತಾರ ಸಿನಿಮಾಕ್ಕೆ ದೂರದ ಮಾತಲ್ಲ ಹದಿನಾರು ಕೋಟಿಯಲ್ಲಿ ನಿರ್ಮಾಣವಾದ ಈ ಸಿನಿಮಾ ಐನೂರು ಕೋಟಿ ಮಾಡೋದು ಸಾಮಾನ್ಯದ ವಿಷಯನ ಇಡೀ ದೇಶ ಕನ್ನಡ ಸಿನಿಮಾಗಳನ್ನ ಇನ್ಮುಂದೆ ತುಂಬಾ ಅಭಿಮಾನ ಮತ್ತು ಗೌರವದಿಂದ ನೋಡ್ತಾರೆ ಇನ್ನು ನೀವು ಕೂಡ ಕಾಂತಾರ ಸಿನಿಮಾವನ್ನ ನೋಡಿದ್ರೆ ಸಿನಿಮಾ ನಿಮಗೂ ಕೂಡ ಇಷ್ಟ ಆಯ್ತು ಅಂದ್ರೆ ಹೌದು ಅಂತ ಇಲ್ಲ ಅಂದ್ರೆ ನೋ ಎಂದು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು